ಜಮಖಂಡಿ ದೇಸಾಯಿ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನಗೊಳಿಸಿದ ಕಿಡಿಗೇಡಿಗಳನ್ನ ಗಲ್ಲಿಗೇರಿಸಬೇಕು ಎಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಿನಾಂಕ 25/1/2024 ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳು ಕಲಬುರಗಿ ಜಿಲ್ಲೆಯ ಕೊಟ್ಟನೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿ ದೇಶ ದ್ರೋಹವೆಸಗಿದ್ದಾರೆ. ಸಂವಿಧಾನ ವಿರೋಧಿ, ದಲಿತ ವಿರೋಧಿ ಕೆಟ್ಟ ಹುಳುಗಳನ್ನ ಗಲ್ಲಿಗೇರಿಸಬೇಕು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ನಿಗಾ ವಹಿಸಬೇಕು ಎಂದು ಜಮಖಂಡಿ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಬೃಹತ್ ಪ್ರತಿಭಟನೆಯನ್ನ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರು ಜಮಖಂಡಿಯ ಎಸಿ ಸಾಹೇಬರಿಗೆ ಮನವಿ ಸಲ್ಲಿಸುವ ಮುಖಾಂತರ ಎಚ್ಚರಿಕೆ ಕೂಡ ನೀಡಿದ್ರು. ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ಕರ್ನಾಟಕ ಸರ್ಕಾರಕ್ಕೆ, ಇಂತಹ ಕಿಡಿಗೇಡಿಗಳಿಗೆ ನೀವುಗಳು ಇದೇ ರೀತಿ ಬಾಬಾ ಸಾಹೇಬರಿಗೆ ಅವಮಾನಗಳನ್ನ ಮಾಡ್ತಾ ಹೋದ್ರೆ ನಾವು ಕೈಕಟ್ಟಿ ಕೂರುವುದಿಲ್ಲ. ನಮ್ಮ ಇತಿಹಾಸ ನಿಮಗೆ ಗೊತ್ತಿದೆ. ನಿಮಗೆ ದಲಿತರ ಮೇಲೆ ದ್ವೇಷ ಇದ್ರೆ ನೇರವಾಗಿ ಬನ್ನಿ. ಅದನ್ನ ಬಿಟ್ಟು ದಲಿತ ದೇವರು ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಅಥವಾ ಅಪಮಾನ ಮಾಡುವುದಂತಾದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡುವ ಮುಖಾಂತರ ತಕ್ಕ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮುಖಂಡರುಗಳಾದ ರವಿ ದೊಡ್ಮನಿ, ಕುಮಾರ್ ಆಲಗೂರ್, ಭೀಮು ಮಿಸಿ, ಸೂರಜ್ ಕುಡ್ರಾಣಿ, ರಮೇಶ್ ಬಳ್ಳಳ್ಳಿ ಗಿಡದ್, ಸಂಗಮೇಶ್ ಕಾಂಬ್ಳೆ, ಚಿದಾನಂದ ಜನ್ವಾಡ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಗಜಾನಂದ ಅಳ್ಬಾಳ್, ಆರ್ ಡಿ ನ್ಯೂಸ್, ಜಮಖಂಡಿ. ಎಲ್ಲ ನಮ್ಮ ಭೀಮ್ ಹುಲಿಗಳು ಬಂದು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಂವಿಧಾನವನ್ನ ಒಪ್ಕೊಲಿಕ್ಕಂದ್ರ ನೀವು ಅದ್ರೊಳಗೆ ಮೀಸಲಾತಿ ತಗೋಬೇಡ್ರಿ. ನಿಮ್ಮ ತಾಕತ್ತ ದಮ್ ಇದ್ರ ಹಂಗ ಬಾಳ್ರಿ. ಸಂವಿಧಾನ ಸಂವಿಧಾನ ಅಂತೇಳಿ ಮೀಸಲಾತಿ ಅಂತೇಳಿ
ಮುಕ್ಕಳೆ ಹರಿಸ್ಲಾಕತ್ತೀರಿ, ಇಲ್ಲಿ ಬಾಲಕೃಷ್ಣ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತೀರಿ. ಇದೆಲ್ಲ ನಾವು ಖಂಡನೆ ಮಾಡ್ತೀವಿ. ಮುಂದಿನ ದಿನಮಾನ ಒಳಗೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅದಕ್ಕಾಗಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಸಂವಿಧಾನವನ್ನು ಒಪ್ಕೋಬೇಕಾದ್ರೆ ಅಲ್ಲಿ ಮೀಸಲಾತಿ ತೋರಿ ಇರ್ಲಿಕ್ಕಂದ್ರೆ ಸುಮ್ಮನೆ ಮುಚ್ಕೊಂಡು ಮನೆಗೆ ಹೋರಿ. ಇಷ್ಟ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ, ದಲಿತ ಮುಸ್ಲಿಂ ಅಲ್ಪಸಂಖ್ಯಾತ ಅಂತ ಹಿಂದಿನ ವರ್ಗದಲ್ಲ ನಾವು ಪರವಾಗಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ವೇಳೆ ನೀವೇನಾದ್ರೂ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜಿ ಪರಮೇಶ್ವರ್ ಗೃಹ ಸಚಿವನ್ನ ಅಲಂಕರಿಸಿದ್ದಾರೆ, ನೀವೇನಾದ್ರೂ ಕಾಂಗ್ರೆಸ್ ಸರ್ಕಾರ ದಲಿತರ ಪರವಾಗಿದ್ರೆ ಕೂಡಲೇ ಆರೋಪಿಗಳನ್ನ ಗಲ್ಲು ಶಿಕ್ಷೆಗೆ ವಿಧಿಸಬೇಕು. ಇದು ನಮ್ಮ ಪ್ರಥಮ ಆಗ್ರಹವಾಗಿದೆ. ಒಂದು ವೇಳೆ ನೀವೇನಾದರೂ ಬಂಧಿಸದೆ ಹೋದ್ರೆ, ಸಾರಿ ಗಲ್ಲು ಶಿಕ್ಷೆಗೆ ಪಡೆದೇ ಹೋದ್ರೆ ನೀವು ಯಥಾಸ್ಥಿತಿ ಏನು ಬಿ ಜೆ ಪಿ ಅವರು ಮನವಾದ ಸ್ಥಿತಿಯನ್ನು ಅನುಸರಿಸುತ್ತಾ ಬಂದಿದ್ದಾರೆ. ನೀವು ಅವರ ಬಂತು ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸೋ ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಯಕತ್ವ ವಿಚಾರಧಾರೆಯನ್ನು ಒಪ್ಪಿಕೊಂಡು ಇವತ್ತಿನ ವಿಶ್ವದ ದೊಡ್ಡನಾಗಿರ್ತಕ್ಕಂಥ ಅಮೇರಿಕ ದೇಶ ಅಂಬೇಡ್ಕರ್ ಅವರ 125ನೇ ಜಯಂತಿಯನ್ನ ವಿಶ್ವದ ಜ್ಞಾನದ ಸಂಕೇತವನ್ನಾಗಿ ಹೊರದೇಶದಲ್ಲಿ ಇವತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮೆರಿತ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದಲ್ಲಿ ಕೆಜಿ ದೇಸಾಯಿ ಸಂಸ್ಥವನ್ನು ಬಂದ್ ಮಾಡಿ ದಲಿತ ಸಂಘಟನೆ ಹೊರಹಾಕಿ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೆ ಬಂದಿದ್ದೇವೆ. ಆ ಮನವಿಯ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ರಿಗೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಅವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸುವ ಕುರಿತು ಮಾನ್ಯರೇ, ಈ ಏಕಾಂಶದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಕೊತ್ತನೂರು ಗ್ರಾಮದಲ್ಲಿ ದೇಶದ ಸಂವಿಧಾನ ಶಿಲ್ಪಿ ವಿಶ್ವಮಾನವರ ಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಅಪಮಾನ ಮಾಡಿದ್ದು ದೇಶದ ತಲೆಕಟ್ಟಿಸುವ ಕುರಿತವಾಗಿದೆ. ಇದು ದೇಶದ ದಲಿತ ಸಮಾಜಕ್ಕೆ ತೀವ್ರ ನೋವಾಗಿದೆ. ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ ದೇಶಕ್ಕೆ ಮಾಡುವ ಅವಮಾನವಾಗಿದೆ. ಅಂಬೇಡ್ಕರ್ ಅವರು ಜಾತಿ ಧರ್ಮ ಭಾಷೆ ಇಲ್ಲದಂತೂ ಅವರ ಪುತ್ಥಳಿಯೇ ದೇಶದ ಸ್ವಾಭಿಮಾನದ ಪ್ರತೀಕವಾಗಿದೆ.